ನಮಸ್ಕಾರ ಸ್ನೇಹಿತರೆ, ಆರ್ಪಿ ಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ನಾನು ರೀಸೆಂಟಾಗಿ ನಂದು S10 ಫೋನು ಆ್ಯಂಡ್ರಾಯ್ಡ್ ಅಪ್ಗ್ರೇಡ್ ಮಾಡಿದೆ. ನಾನು ಪೇಟಿಎಮ್ ಆ್ಯಪ್ ಯೂಸ್ ಮಾಡ್ತಿದ್ದೆ ಮುಂಚೆ. ಈಗ ಸರ್ಚ್ ಮಾಡೋಣ, ಇನ್ಸ್ಟಾಲ್ ಮಾಡಬೇಕು, ನನಗೆ ಬೇಕಿದೆ ಈಗ ಸದ್ಯಕ್ಕೆ. ಸೊ ಪೇಟಿಎಮ್ ಅಂತ ಸರ್ಚ್ ಮಾಡಿದಾಗ ಆ್ಯಪ್ ಲಿಸ್ಟಲ್ಲಿ ಕಾಣಲ್ಲ. ಸೊ ಬಟ್ ನಾನು ಮುಂಚೆ ಇನ್ಸ್ಟಾಲ್ ಮಾಡಿದ್ದೆ. ಸೊ ಹೇಗೆ ಹುಡ್ಕೊಂಡು ನೋಡೋಣ. ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ಗೆ ಹೋಗಿ ಅಲ್ಲಿ ನಾಟ್ ಇನ್ಸ್ಟಾಲ್ಡ್ ಲಿಸ್ಟಲ್ಲಿ ಇರುತ್ತೆ. ಸೊ ನಾಟ್ ಇನ್ಸ್ಟಾಲ್ಡ್ ಕ್ಲಿಕ್ ಮಾಡಿ ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ ಹುಡುಕ್ಬೇಕು ಈ ಆ್ಯಪ್ ಮುಂಚೆ ಇನ್ಸ್ಟಾಲ್ ಆಗಿದೆಯಾ ಅಲ್ಲಿ ಲಿಸ್ಟಲ್ಲಿ ಅಂತ. ಸೊ ನೋಡಿದ್ರೆ ಅಲ್ಲಾಗಲೇ ಲಿಸ್ಟ್ ಆಗಿದೆ. ಸೊ ನೋಡಿ ಅಲ್ಲಿದೆ. ಸೊ ಪೇಟಿಎಮ್ ಮನಿ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಯುವರ್ ಡಿವೈಸ್ ಇಸ್ಂಟ್ ಕಂಪ್ಯಾಟಬಲ್ ವಿತ್ ದಿಸ್ ವರ್ಜನ್ ಅಂತ ಒಂದು ಎರರ್ ಬರುತ್ತೆ. ಸೊ ಇದನ್ನು ನಾವು ಇನ್ಸ್ಟಾಲ್ ಮಾಡೋಕ್ಕೆ ಅದು ಆಪ್ಷನ್ ಕೊಡಲ್ಲ. ಸೊ ಇದು ಹೇಗೆ ಇನ್ಸ್ಟಾಲ್ ಮಾಡೋದು ನೋಡೋಣ. ಇದು ನನಗೆ ಈಗ ಪೇಟಿಎಮ್ ಬೇಕೇ ಬೇಕು. ಸೊ ಗೂಗಲ್ಗೆ ಹೋಗಿ ಪೇಟಿಎಮ್ ಆ್ಯಂಡ್ರಾಯ್ಡ್ 12 APK ಅಂತ ಹುಡುಕ್ತಾ ಇದ್ದೀನಿ. ಹುಡುಕಿದಾಗ ಆ್ಯಂಡ್ರಾಯ್ಡು ಅದು APK ಅಂದರೆ ಪ್ಯಾಕೇಜ್, ಅದು ಗೂಗಲ್ ಸ್ಟೋರಲ್ಲಿಲ್ಲ ಬಟ್ ಪ್ಯಾಕೇಜ್ ಸಿಗುತ್ತೆ ಕೆಲವು ವೆಬ್ಸೈಟ್ಸಲ್ಲಿ. ಸೊ ಸರ್ಚ್ ಮಾಡಿದಾಗ ಈ ಇದು ರಿಸಲ್ಟ್ಸ್ ಬಂದಲ್ಲಿ ಒಂದು ಲೇಟೆಸ್ಟ್ ಪ್ಯಾಕೇಜ್ ಇರೋದು ನಾನು ಹುಡುಕ್ತಾ ಇದ್ದೀನಿ. ಸೊ ನನಗೆ ಸಿಕ್ತು, ಬಟ್ ಇದು ಇದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಯಾಕೆಂದರೆ ಪ್ಯಾಕೇಜು ವ್ಯಾಲಿಡ್ ಇದೆಯೋ ಅಲ್ಲೋ ಗೊತ್ತಿಲ್ಲ. APKmong.com ವ್ಯಾಲಿಡ್ ಪ್ಯಾಕೇಜಸ್ ಸಿಗುತ್ತೆ. ಸೊ ಡೌನ್ಲೋಡ್ ಅಂತ ಮಾಡಿದಾಗ ಅದು ಎರರ್, ಇದು ವಾರ್ನಿಂಗ್ ಕೊಡುತ್ತೆ ನಿಮ್ಮದು ಫೋನ್ ಹಾರ್ಮ್ ಮಾಡ್ಬೋದು ಅಂತ. ಬಟ್ ನೀವು ರಿಸ್ಕ್ ಮಾಡಬೇಕಾಗತ್ತೆ ಕೆಲವು ಸರಿ. ಈ ಆ್ಯಪ್ ನಿಮಗೆ ಬೇಕೇ ಬೇಕು ಅಂದಾಗ, ಇನ್ಸ್ಟಾಲ್ ಮಾಡಲೇಬೇಕು ಅಂದಾಗ ರಿಸ್ಕ್ ಮಾಡಬೇಕಾಗತ್ತೆ. ನನಗೆ ಈ ಆ್ಯಪ್ ಬೇಕೇ ಬೇಕಿತ್ತು, ನಾನು ಯೂಸ್ ಮಾಡಬೇಕಿತ್ತು. ಸೊ ಇನ್ಸ್ಟಾಲ್ ಮಾಡ್ತಿದ್ದೀನಿ ಈಗ. ಈಗ ಡೌನ್ಲೋಡ್ ಆಗ್ತಿದೆ. ಆ್ಯಕ್ಚುಲಿ ಡೌನ್ಲೋಡ್ ಆದಮೇಲೆ ಅದು ಇನ್ನೊಂದು ವಾರ್ನಿಂಗ್ ಕೊಡುತ್ತೆ ಡೌನ್ಲೋಡ್ ಆದಮೇಲೆ, ಇದು ಅನ್ನೋನ್ ಆ್ಯಪ್ ಅಂತ ಬರುತ್ತೆ, ಅದು ಇನ್ಸ್ಟಾಲ್ ಮಾಡಬೇಕಾ ಬೇಡವಾ ಅಂತ ಕೇಳುತ್ತೆ. ಸೊ ಸೆಟ್ಟಿಂಗ್ಸ್ಗೆ ಹೋಗಿ ನಾನು ಕ್ರೋಮಲ್ಲಿ ಇದು ಸರ್ಚ್ ಮಾಡಿದ್ದು. ಸೊ ಕ್ರೋಮ್ಗೆ ಹೋಗಿ ಅಲೌ ಅಂತ ಇನ್ಸ್ಟಾಲ್ ಅನ್ನೋನ್ ಆ್ಯಪ್ಸ್ ಅಂತ ಇನೇಬಲ್ ಮಾಡ್ತೀನಿ. ಇನೇಬಲ್ ಮಾಡಿದಾಗ ಇದು ಇನ್ಸ್ಟಾಲ್ ಅಂತ ಹೇಳ್ತೀನಿ. ಈಗ ಇನ್ಸ್ಟಾಲ್ ಆಗ್ತಿದೆ ಆ್ಯಪು, ಏನು ಎರರ್ ಕೊಡ್ತಿಲ್ಲ. ಸೊ ಈ ಕರೆಂಟ್ ಆ್ಯಂಡ್ರಾಯ್ಡ್ 12 ವರ್ಷನ್ಗೆ ಇನ್ಸ್ಟಾಲ್ ಆಯಿತು. ಓಪನ್ ಮಾಡಿದಾಗ ಈ ಆ್ಯಪು ನಿಮಗೆ ಅವೈಲೇಬಲ್ ಇದೆ ಈಗ. ಸೊ ಈ ಥರ ಮಾಡ್ಬೋದು. ಹೋಪ್ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.